ಅಂತಂದರೆ ನಿಮ್ಮ ಒಂದು ಎರಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಇವತ್ತು ನಿಜವಾದ ವಿಭೂತಿ ಯಾವ ರೀತಿ ಮಾಡಬೇಕು, ನಿಜವಾದ ವಿಭೂತಿ ಮಹತ್ವ ಏನು, ಇವತ್ತು ನಾವು ಧರಿಸುವಂಥ ವಿಭೂತಿ ಯಾವ ರೀತಿ ಇರುತ್ತೆ, ಈ ಎಲ್ಲ ವಿಚಾರಗಳನ್ನು ನಮ್ಮ ಆತ್ಮೀಯ ಶರಣರಾಗಿರುವಂತಹ ವೆಂಕಟಾಪುರ ಶರಣರು ನಮಗೆ ಎಲ್ಲ ಒಂದು ವಿಷಯವನ್ನು ತಿಳಿಸಿಕೊಡಲಿದ್ದಾರೆ. ನಾವೀಗ ಅವರಿಗೆ ಭೇಟಿಯಾಗೋಣ, ಅವರು ಯಾವ ರೀತಿ ವಿಭೂತಿಯನ್ನು ಮಾಡಬೇಕಂತ ತಿಳಿಸಿಕೊಡ್ತಾ ಇದ್ದಾರೆ. ಶರಣ ಶರಣಾರ್ಥಿ ಸರಿ, ಶರಣ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಇಂದಿನ ದಿನಮಾನದಲ್ಲಿ ಅಪ್ಪ ಚನ್ನಬಸವಣ್ಣ ಹೇಳ್ದಂಗೆ, ಅಯ್ಯಾಯನಿಗೆ ವಿಭೂತಿಯ ಕುಲದೈವ, ಅಯ್ಯಾಯನಿಗೆ ವಿಭೂತಿಯ ಮನದೈವ, ಅಯ್ಯಾಯನಿಗೆ ವಿಭೂತಿಯ ಸರ್ವ ಕಾರಣ, ಅಯ್ಯಾಯನಿಗೆ ವಿಭೂತಿಯ ಸರ್ವಸಿದ್ಧಿ, ಅಯ್ಯಾಯನಿಗೆ ವಿಭೂತಿಯ ಸರ್ವವಶ, ಅಯ್ಯಾಯನ್ನ ಕೂಡಲ ಚನ್ನ ಸಂಗಮ ದೇವ, ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ, ಅಯ್ಯಾಯನಿಗೆ ಶ್ರೀ ವಿಭೂತಿಯೇ ಸರ್ವ ಸಾಧನವಯ್ಯ ಅನ್ನುವಂಥ ಒಂದು ವಚನ ಸಂದೇಶದಲ್ಲಿ ಹೇಳಿದಂತೆ, ವಿಭೂತಿ ನಮ್ಮ ಎಲ್ಲ ಜೀವನದ ಅವಿಭಾಜ್ಯ ಅಂಗವಾಗಿ ಅಷ್ಟಾವರಣದೊಳಗೆ ಬರುವಂಥ ಈ ವಿಭೂತಿಯನ್ನು ಇವತ್ತಿನ ದಿನಮಾನದಲ್ಲಿ ಎಲ್ಲಿಯೂ ಕೂಡ ನಿಜವಾದ ವಿಭೂತಿಗಳು ಅಂದರೆ ಸಾಂಸ್ಕೃತಿಕವಾಗಿ ಆಕಳ ಗೋಮಯದಿಂದ ಆಕಳ ಗೋಮಂತ್ರದಿಂದ ತಯಾರಿಸಲ್ಪಟ್ಟಂಥ ವಿಭೂತಿಗಳು ಇವತ್ತು ಅಲಭ್ಯವಾಗಿದ್ದಾವೆ. ಎಲ್ಲಿಯೂ ಕೂಡ ಅಂಥ ನಿಜವಾದ ವಿಭೂತಿಗಳು ಮಾರ್ಕೆಟ್ನಲ್ಲಿ ದೊರೀತಾ ಇಲ್ಲ. ಆದ ಕಾರಣ ಇವತ್ತು ನಾವೆಲ್ಲರೂ ಜಾಗೃತರಾಗಿ ನಿಜವಾದ ಆಕಳ ಗೋಮಯದಿಂದ ಕುಳ್ಳನ್ನು ತಯಾರು ಮಾಡಿ ಅದನ್ನು ಒಣಗಿಸಿ ಅದನ್ನು ಸುಟ್ಟು ಬೂದಿ ಮಾಡಿ ನಂತರ ಅದನ್ನು ನೀರಿನಲ್ಲಿ ನೆನೆಹಿಟ್ಟು ಸೋಸಿ ಅದರಿಂದ ಬಂದಿರುವಂಥ ತಿಳಿಯನ್ನು ತೆಗೆದು ಅದರಲ್ಲಿ ಗೋಮೂತ್ರವನ್ನು ಮಿಶ್ರಣ ಮಾಡಿ ಉಂಡೆಗಳನ್ನು ಕಟ್ಟಿ ವಿಭೂತಿಯನ್ನು ತಯಾರಿಸುವ ಒಂದು ಪರಿಕ್ರಮವನ್ನು ನಾವು ಇವತ್ತು ಪ್ರಾರಂಭಿಸಿದ್ದೇವೆ. ಈಗಾಗಲೇ ಅದನ್ನು ಕಾರ್ಯರೂಪಕ್ಕೂ ತಂದಿದ್ದೇವೆ. ಇಂತಹ ವಿಭೂತಿಯನ್ನು ತಯಾರಿಸಲ್ಪಡಿಸಲಿಕ್ಕೆ ಯಾರಾದರೂ ಆಸಕ್ತರಿದ್ದರೆ ಈ ಬಸವ ಕಲ್ಯಾಣದಲ್ಲಿರುವಂಥ ನಮ್ಮ ವಿಳಾಸಕ್ಕೆ ಬಂದು ಭೇಟಿಯಾದರೆ ಈ ವಿಭೂತಿಯ ಮಾಡುವಂಥ ವಿಧಾನಗಳನ್ನು ತಮಗೆ ತಿಳಿಸಿಕೊಡಲಾಗುತ್ತದೆ. ಇವತ್ತು ಈ ವಿಭೂತಿಯನ್ನು ನಾವು ಪ್ರತ್ಯಕ್ಷವಾಗಿ ನಿಮ್ಮ ಮುಂದೆ ಮಾಡುವ ವಿಧಾನ ತೋರಿಸ್ತಾ ಇದ್ವಿ. ಈಗಾಗಲೇ ಆಕಳ ಕುಳ್ಳುಗಳನ್ನು ಒಣಗಿಸಿದ್ದಲ್ಲಿದೆ. ಆ ಒಣಗಿದ ಕುಳ್ಳನ್ನು ನಾವು ಸುಟ್ಟು ಬೂದಿ ಮಾಡಿದ ನಂತರ ಆ ಬೂದಿಯಲ್ಲಿ ಇರುವಂಥ ಕಲ್ಮಶವನ್ನು ತೆಗೆದು ನೀರಿನಲ್ಲಿ ಹಾಕಿ ಸೋಸಿ ಆ ತಿಳಿಯನ್ನು ಬಂದಿರುವಂಥದ್ದನ್ನು ಗೋಮೂತ್ರದೊಂದಿಗೆ ಈ ವಿಭೂತಿಯನ್ನು ತಯಾರು ಮಾಡಿದ್ದೇವೆ. ಈಗ ವಿಭೂತಿಯನ್ನು ನಾವು ಮತ್ತೆ ಸುಡ್ತಾ ಇದ್ದೀವಿ. ಈ ಸುಡುವ ಪರಿಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿರಿ. ಮೊಟ್ಟ ಮೊದಲಿಗೆ ಕೆಳಗೆ ಕುಳ್ಳನ್ನು ಸಾಲಾಗಿ ಹೊಂದಿಸಿ ಅದರ ಮೇಲೆ ವಿಭೂತಿಯನ್ನು ಇಟ್ಟು ಆಮೇಲೆ ಅದರ ಮೇಲೆ ಮತ್ತೆ ಕುಳ್ಳುಗಳನ್ನು ಮೇಲೆ ಹೊಂದಿಸಿ ಅಗ್ನಿ ಸಂಸ್ಕಾರ ಕೊಟ್ಟಾಗ ಆವಾಗ ಪರಿಪೂರ್ಣ ವಿಭೂತಿಗಳು ಸಿದ್ಧವಾಗುತ್ತವೆ. ಅದನ್ನು ಶಿವಶರಣರು ತಮ್ಮ ಹಣೆಯ ಮೇಲೆ ಧರಿಸಿಕೊಳ್ಳಲಿಕ್ಕೆ ಯೋಗ್ಯವಾಗುತ್ತಾ ಇದ್ದಾವೆ. ಇವತ್ತು ನಿಜವಾದ ವಿಭೂತಿಗಳನ್ನು ತಯಾರಿಸಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗೋಣ. ನಿಮ್ಮಲ್ಲಿ ಯಾರಾದರೂ ಆಕಳುಗಳಿದ್ದರೆ, ಆಕಳು ಸಗಣಿಗಳಿದ್ದರೆ, ನೀವೇ ಸ್ವಹ ಮಾಡಲಿಕ್ಕೆ ಇಚ್ಛಿಸ್ತಿರಿದ್ರೆ ನಮ್ಮಲ್ಲಿಗೆ ಬಂದು ಭೇಟಿಯಾಗಿ ಅದರ ವಿಧಾನವನ್ನು ತಿಳಿದುಕೊಂಡು ತಾವೂ ಕೂಡ ವಿಭೂತಿಯನ್ನು ತಯಾರಿಸಲು ಸಿದ್ಧರಾಗಿರಿ. ಅದಕ್ಕೆ ಇವತ್ತು ಕಾಲಾವಕಾಶ ಕೂಡಿ ಬಂದಿದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ವಿಭೂತಿಗಳನ್ನು ತಾವೇ ತಯಾರಿಸಲು ಸಮರ್ಥರಾಗಿದ್ದೀರಿ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಎಲ್ಲರಿಗೂ ಶರಣು ಶರಣ ತಿಳಿಸಿ ನಿಜವಾದ ವಿಭೂತಿಯನ್ನು ನೀವೆಲ್ಲರೂ ಆಸಕ್ತರಿದ್ದರೆ ಈ ಬಸವ ಕಲ್ಯಾಣಕ್ಕೆ ಬಂದು ಈ ನಮ್ಮ ವಿಭೂತಿ ಕೇಂದ್ರದ ಈ ವಿಧಾನಗಳನ್ನು ತಿಳಿದುಕೊಂಡು ನಿಮ್ಮ ಊರಿಗೆ ಹೋಗಿ ನಿಮ್ಮ ವಿಭೂತಿಗಳನ್ನ ನೀವೇ ತಯಾರು ಮಾಡಲಿಕ್ಕೆ ಸಿದ್ಧರಾಗಿರಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ದಿನಮಾನದಲ್ಲಿ ಮಾರ್ಕೆಟ್ನಲ್ಲಿ ಸಿಗುವಂಥ ವಿಭೂತಿಗಳು ಸುಣ್ಣ ಬಣ್ಣ ಪೌಡರ್ ಕೆಮಿಕಲ್ಸಿಂದ ಆಗಿರುವುದರಿಂದ ಅವು ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದ್ದಾವೆ, ಚರ್ಮ ರೋಗಕ್ಕೆ ಗುರಿ ಆಗ್ತಾ ಇದ್ದಾವೆ. ಈ ಆಕಳ ಸಗಣಿ ಮತ್ತು ಗೋಮೂತ್ರದಿಂದ ಆಗಿರುವ ತಯಾರಿಸಲ್ಪಟ್ಟ ವಿಭೂತಿಗಳು ಮೈಮೇಲೆ ಧರಿಸಿಕೊಂಡ್ರೆ ಚರ್ಮ ವ್ಯಾಧಿಗಳು ಬರಲ್ಲ, ರೋಗಾಣುಗಳ ನಾಶವಾಗ್ತವೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಇದು ವೈಜ್ಞಾನಿಕವಾಗಿ ಆರೋಗ್ಯಕರವಾದೂ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ಸರ್ವರು ಹೊಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಓಂ ಸ
श्री गुरु बसवलिंगाय नमः।